ಗಾಯನದ ಪ್ರಭಾವದಿಂದ ತಮ್ಮ ಜೀವನವನ್ನೇ ಸಂಗೀತಕ್ಕೆ ಸಮರ್ಪಿಸಿದ್ದಾರೆ. ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಸಂಗೀತರತ್ನ ಪದವಿ ಪಡೆಯುವಾಗ ಅಲ್ಲಿದ್ದ ಮಹಾನ್ ಸಂಗೀತಗಾರರಾದ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್, ಪಂಡಿತ್ ಬಸವರಾಜ್ ರಾಜಗುರು, ಪಂಡಿತ್ ಪಂಚಾಕ್ಷರಿ ಸ್ವಾಮಿ ಮತ್ತಿಗಟ್ಟಿ ಇಂತಹ ಮೇಧಾವಿಗಳಿಂದ ತಮ್ಮ ಸನಾದಯಾನದ ಬುನಾದಿಯನ್ನು ಪಡೆದರು. ಹೀಗೆ ಸಾಗಿರುವ ಅವರ ಸಂಗೀತ ಪಯಣ ವಿಶ್ವವ್ಯಾಪಿಯಾಗಿದೆ. ಕಿರಾಣ ಘರಾಣ, ಜೈಪುರ್ ಅತ್ರೋಲಿ ಘರಾಣ ಇವುಗಳ ಸೂಕ್ಷ್ಮ ಸಂವೇದನೆಗಳನ್ನು ತಮ್ಮ ಗಾಯನದಲ್ಲಿ ಮೇಳೈಸಿದ್ದಾರೆ. ಸಂಗೀತಕ್ಕೆ ಸಲ್ಲಿಸಿರುವ ಅಪ್ರತಿಮ ಸೇವೆಯ ಗುರುತಾಗಿ ಅವರಿಗೆ ಗಾನ ಚಿಂತಾಮಣಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಪರಿಮಳ ಪ್ರಶಸ್ತಿ, ನಿರ್ಮಾಣ್ ಪುರಂದರ ಪ್ರಶಸ್ತಿಗಳು ದೊರೆತಿವೆ. ಅದಲ್ಲದೆ ಇವರು ವಾರಣಾಸಿಯ ಸಂಕಟ್ ಮೋಚನ್ ಫೆಸ್ಟಿವಲ್ನಲ್ಲಿ, ಹಂಪಿ ಉತ್ಸವದಲ್ಲಿ ಎಲ್ಲ ಕಡೆಯೂ ತಮ್ಮ ಸಂಗೀತ ಕಚೇರಿಗಳನ್ನು ನಡೆಸಿಕೊಟ್ಟಿದ್ದಾರೆ. ಭಾರತದಲ್ಲದೆ ಬೇರೆ ವಿದೇಶಗಳಲ್ಲೂ, ಅಮೇರಿಕಾ, ಇಂಗ್ಲೆಂಡ್, ಯುರೋಪ್ ಎಲ್ಲ ಕಡೆಯೂ ತಮ್ಮ ಕಚೇರಿಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಇವರು ಬರಹಗಾರರು ಕೂಡ. ಬರೆದಿರುವ ಮುಖ್ಯ ಕೃತಿಗಳು ಸ್ವರ ಸನ್ನಿಧಿ, ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ, ನಾವು ನೀವು ಕಂಡಂತೆ ಇವೆರಡು. ಅವರ ಹಲವಾರು ದಶಕಗಳ ಸಂಗೀತ ಯಾತ್ರೆಯಲ್ಲಿ ಅವರ ಧರ್ಮಪತ್ನಿ ಸುಧಾಮಯಿ ಅವರ ಪ್ರೋತ್ಸಾಹ ಹಾಗೂ ಸಹಕಾರ ಎಲ್ಲ ಕಲಾವಿದರಿಗೂ ಸ್ಫೂರ್ತಿಯಾಗಿ ನಿಲ್ಲುತ್ತದೆ. ಇಲ್ಲಿ ಒಂದು ಚಿಕ್ಕ ಎರಡು ಲೈನ್ ಸೆಂಟೆನ್ಸ್ ಹೇಳ್ಬೋದು ಅಂದರೆ, ಅವರು ಸಂಸಾರ ಶುರು ಮಾಡಿದಾಗ ಮದುವೆ ಆದ ಹೊಸದ್ರಲ್ಲಿ ಭೈರಪ್ಪನವರು ಹವಲ್ದಾರ್ ಸರ್ ಮತ್ತು ಸುಧಾಮಯ್ಯ ಅವ್ರ ಜೊತೆಗೆ ಹೋಗಿ ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಅವರ ಆತಿಥ್ಯವನ್ನು ಸ್ವೀಕರಿಸಿದ್ದಾರೆ. ಅದು ಸರೇ ಮುಂದೆ ಹೇಳ್ತಾರೆ ಆ ಎಕ್ಸ್ಪೀರಿಯೆನ್ಸ್ನ. ನಾಗರಾಜರಾವ್ ಹವಲ್ದಾರ್ ಅವರ ಹಿರಿಯ ಪುತ್ರ ಓಂಕಾರನಾಥ್ ಹವಲ್ದಾರ್ ಉದಯೋನ್ಮುಖ ಅಪ್ರತಿಮ ಗಾಯಕ, ಕಿರಿಯ ಪುತ್ರ ಕೇದಾರನಾಥ್ ಹವಲ್ದಾರ್ ಅಪ್ರತಿಮ ತಬಲಾವಾದಕ, ಅವರ ಅಣ್ಣನ ಮಗ ಸಮೀರ್ ಹವಾಲ್ದಾರ್ ಹಾರ್ಮೋನಿಯಂ ಸಾಥ್ ನೀಡುತ್ತಾರೆ. ಹೀಗೆ ಸಂಪೂರ್ಣವಾಗಿ ನಾದದೇವತೆಗೆ ಸಮರ್ಪಿತವಾಗಿರುವ ಕುಟುಂಬ ಪಂಡಿತ್ ನಾಗರಾಜರಾವ್ ಹವಲ್ದಾರ್ ಅವರದ್ದು. ಇಂದು ನಮ್ಮ ಸಾಹಿತ್ಯೋತ್ಸವಕ್ಕೆ ಅವರಿಗೆ ಆದರದ ಸ್ವಾಗತ. ಇನ್ನು ಪಂಡಿತ್ ನಾಗರಾಜರಾವ್ ಹವಲ್ದಾರ್ ಅವರು ಭೈರಪ್ಪನವರ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ. ಮುಂದೆ ಸಂಗೀತ ಕಚೇರಿ ಇದೆ, ಒಟ್ಟು ಎಲ್ಲರೂ ಉಪಸ್ಥಿತರಾಗಬೇಕು. ನಮಸ್ಕಾರ. ನಮ್ಮನ್ನು ಇಷ್ಟು ಬೃಹತ್ ಮಟ್ಟದ ಒಂದು ಸಾಂಸ್ಕೃತಿಕ ವೇದಿಕೆಯಲ್ಲಿ ಕರೆದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಭೈರಪ್ಪನವರ ಇಡೀ ಕುಟುಂಬಕ್ಕೆ, ಅವರ ಸಾಹಿತ್ಯ ಪ್ರತಿಷ್ಠಾನಕ್ಕೆ ಮೊದಲು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಉದಯ್ ಮತ್ತು ಅನುರಾಧ ಅವರು ಮೇಲಿಂದ ಮೇಲೆ ಫೋನ್ ಮಾಡಿ ಇಷ್ಟೊತ್ತಿಗೆ ಹೀಗೆ ಇವತ್ತು ಇಲ್ಲಿ ಅಂತಂದು ಒಂದು ರೂಪಿಸಿ ಎಲ್ಲ ಮಾಡಿ ಕರೆದ್ರು. ಐ ಆಮ್ ಸೋ ಗ್ರೇಟ್ಫುಲ್ ಟು ದೆಮ್. ನಾನು ಇವತ್ತು ಇಲ್ಲಿರಲಿಕ್ಕೆ ಕಾರಣ ಭೈರಪ್ಪನವರೇ ಅಂತ ಹೇಳಿದ್ರೆ ನೀವು ಭಾಳಷ್ಟು ಜನಕ್ಕೆ ಆಶ್ಚರ್ಯ ಆಗ್ಬೋದು. ನಾನು ಪಿ ಎಚ್ ಡಿ ಮಾಡುವಾಗ ಮೈಸೂರಲ್ಲೇ ಒಂದು 6 ತಿಂಗಳು ನನ್ನ ಮಾವನ ಮನೇಲಿದೆ. ದಟ್ ಮೀನ್ಸ್ ನನ್ನ ಹೆಂಡತಿ ಮೈಸೂರವಳು, ಸುಧಾಮಯಿ ಇಲ್ಲೇ ಎಲ್ಲೋ ಇದ್ದಾಳೆ, ಕೂತ್ಕೊಂಡಿರ್ಬೇಕು. ಜಯಲಕ್ಷ್ಮೀಪುರದಲ್ಲಿ ಅವ್ರ ಮನೇಲಿ ಥೀಸಿಸ್ ಬರೀತಾ ಇಲ್ಲೇ ಇದ್ದೆ. ಆ ಸಮಯದಲ್ಲಿ ಇಲ್ಲಿ ಹುನುಗುಂದ ಅಂತ ಒಬ್ಬರು ಹಿರಿಯ ಹಾರ್ಮೋನಿಯಂ ವಾದಕರಿದ್ದರು. ಆಮೇಲೆ ಕುಲಕರ್ಣಿ ಅಂತ ಒಬ್ಬರು ತಬಲಾ ವಾದಕರಿದ್ರು, ಸೋಮಶೇಖರ್ ಇನ್ನೊಬ್ಬರು ಹಾರ್ಮೋನಿಯಂ ವಾದಕರಿದ್ದರು, ಭಾದ್ರಿ ಅಂತ ಒಬ್ಬರು ತಬಲಾ ವಾದಕರಿದ್ರು. ಇವರೆಲ್ಲ ಸೇರಿ ಒಂದು ಹೋಮ್ ಕಾನ್ಸರ್ಟ್ ಅರೇಂಜ್ ಮಾಡಿದರು. ಪಿ ಎಚ್ ಡಿ ಮಾಡುವಾಗ ನಾನು ಇನ್ನೂ ವಿದ್ಯಾರ್ಥಿ, ಎಲ್ಲ ದೃಷ್ಟಿಯಿಂದ ವಿದ್ಯಾರ್ಥಿ, ಈಗಲೂ ವಿದ್ಯಾರ್ಥಿನೇ ನಾನು. ಆವತ್ತು ನನ್ನ ಕಚೇರಿ ಕೇಳೋಕ್ಕೆ ಭೈರಪ್ಪನವ್ರು ಬಂದಿದ್ದರು. ನನ್ನ ಕಚೇರಿ ಆದಮೇಲೆ, ನೋಡಪ್ಪ ನೀ ಇನ್ನು ಹುಡುಗ, ಇನ್ನೂ ಮಾಗಬೇಕು, ನಿನ್ನ ಮನಸ್ಸು, ಗಂಟಲು, ಹೃದಯ ಎಲ್ಲ ಮಾಗಬೇಕು, ಸರಿ ಹೋಗುತ್ತೆ, ಅಭ್ಯಾಸ ಮಾಡು, ಸರಿ ಹೋಗ್ತೀಯಾ ಅಂತ ಹೇಳಿದ್ದು ಅಲ್ಲದೇ, ನೋಡಿ ಇವತ್ತಲ್ಲ ನಾಳೆ ನಿನ್ನ ಪಿ ಎಚ್ ಡಿ ಕಂಪ್ಲೀಟ್ ಆಗುತ್ತೆ, ಏನೇ ನೌಕರಿ ಸಿಕ್ಕರೂ ವೆಹಿಕಲ್ ತೊಗೋಬೇಡ, ಒಂದು ಸೈಕಲ್ ಇಟ್ಕೋ, ದಾರಿಯಲ್ಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ವೆಹಿಕಲ್ ಕೆಟ್ಟು ನಿಂತು ಅಲ್ಲೇ ನಿಲ್ಲಿಸಿ ಹೋಗೋಕ್ಕಾಗಲ್ಲ, ಮೆಕ್ಯಾನಿಕ್ ಬರೋಲ್ಲ, ಸುಮ್ಮನೆ ಅವೆಲ್ಲ ತಲೆನೋವು, ಸಂಜೆ ಮನೆಗೆ ಬರುವಾಗ ಸ್ಕೂಟ್ರ್ ಕೆಡ್ತು, ಇವೆಲ್ಲ ಬೇಡ, ಸೈಕಲಲ್ಲಿ ಹೋಗು, ಎಷ್ಟೊತ್ತು ಹೋಗೋಕ್ಕೆ ಎಷ್ಟೊತ್ತು ಬರೋಕ್ಕೆ ಎಷ್ಟೊತ್ತು ನೀವು ಸಮಯ ನಿನ್ನ ನಿಯಂತ್ರಣದಲ್ಲಿರುತ್ತೆ, ಉಳಿದಿದ್ದ ಸಮಯ ಎಲ್ಲ ಸಂಗೀತಕ್ಕೆ ಮೀಸಲಾಗಿಡುವಂಥ ಒಂದು ಮೂಲಭೂತ ಉದ್ದೇಶವನ್ನು ಅವರು ಕೊಟ್ಟರು. ಆಮೇಲೆ ಸಂಗೀತವೇ ನಿನ್ನ ಜೀವನ ಆಗಬೇಕು ಅನ್ನೋ ಒಂದು ಹುಕುಮ ಆಗಲೇ ಕೊಟ್ಬಿಟ್ಟವ್ರು. ನಿನ್ನ ಪಿ ಎಚ್ ಡಿ ಏನೇ ಇರಲಿ ಬೇಕಾದಲ್ಲಿ ಯು ಶುಡ್ ಟೇಕ್ ಟು ಮ್ಯೂಸಿಕ್ ಅಂತಂದು. ಅದಾದಮೇಲೆ ಪಿ ಎಚ್ ಡಿ ಮುಗಿದ್ಮೇಲೆ ಹುಬ್ಬಳ್ಳಿಯಲ್ಲಿ ಗಂಗೂಬಾಯಿ ಹಾನಗಲ್ ಮತ್ತು ಡಾಕ್ಟರ್ ಎಸ್ ಎಸ್ ಗೋರೆ ಅವರ ಮುಂದಾಡತ್ವದಲ್ಲಿ ಒಂದು
ಮ್ಯೂಸಿಕ್ ಆರ್ಕೈವ್ಸ್ ಓಪನ್ ಆಗಿತ್ತು. ಅಲ್ಲಿಗೆ ಒಂದು ರೆಕಮೆಂಡೇಷನ್ ಲೆಟರ್ ಕೊಟ್ಟು ಅಲ್ಲಿ ನಂಗೆ ಒಂದು ನೌಕರಿ ಕೊಡಿಸಿದರು ಭೈರಪ್ಪನವರು. ಆ ನೌಕರಿಯ ವೈಶಿಷ್ಟ್ಯ ಏನಪ್ಪ ಅಂತಂದರೆ, ಬೆಳಗ್ಗೆ 10 ಸಂಜೆ 6 ಹಿಂದಿನ ಕಾಲದ ದೊಡ್ಡ ದೊಡ್ಡ ವಿದ್ವಾಂಸರು ಹಾಡಿದ ಸಂಗೀತ ಕಚೇರಿಯ ಲೈವ್ ರೆಕಾರ್ಡಿಂಗ್ಗಳನ್ನು ಕೇಳೋದು, ಅದರ ಬಗ್ಗೆ ಒಂದು ಹಿಸ್ಟ್ರಿ ಶೀಟ್ ಬರೆದಿಡೋದು. ಸಂಗೀತವನ್ನು ನಾವು ಶ್ರವಣ ವಿದ್ಯೆ ಅಂತ ಕರಿತೀವಿ. ದ ಮೋರ್ ಯು ಲಿಸನ್ ದ ಫಾಸ್ಟರ್ ಯು ಲರ್ನ್. ಆಮೇಲೆ ಅಷ್ಟು ದೊಡ್ಡ ಬಿಸ್ಮಿಲ್ಲಾ ಖಾನ್, ಗುಲಾಯತ್ ಖಾನ್, ಭೀಮಸೇನ್ ಜೋಶಿ ಅವರೆಲ್ಲ 1950 ಹಾಡಿದ್ದು, ನಾನು ಹುಟ್ಟಿದ್ದೆ 59, ಅದನ್ನೆಲ್ಲ ಲೈವ್ ಕೇಳೋ ಚಾನ್ಸೇ ಇರಲಿಲ್ಲ ನನಗೆ. ಅದನ್ನೆಲ್ಲ ಕೇಳಿ 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 ನನ್ನ ಮತ್ತೆ ಸಂಗೀತದ ಬಗ್ಗೆ ಯೋಚನೆ ಮಾಡೋ ರೀತಿ, ಒಂದು ರಾಗಗಳ ಬಗ್ಗೆ ಯೋಚನೆ ಮಾಡೋ ರೀತಿ ಅದೆಲ್ಲ ಬದಲಾಯಿತು. ಆ ಅವಕಾಶ ಕೊಡಿಸಿದ್ದು ಡಾಕ್ಟರ್ ಭೈರಪ್ಪನವರು ನನಗೆ. ಅದಾದಮೇಲೆ ಗಂಗೂಬಾಯಿ ಅವರ 75 ಹುಟ್ಟುಹಬ್ಬಕ್ಕೆ ಒಂದು ದೊಡ್ಡ ಸಮಾರಂಭ ಮಾಡಿ ಅಲ್ಲೊಂದು ಪುಸ್ತಕನ ಹೊರತಂದಾಗ ಭೈರಪ್ಪನವರು ಸಂಪಾದಕರಾಗಿದ್ದರು. ಐ ಹ್ಯಾಡ್ ದ ಪ್ರಿವಿಲೇಜ್ ಆಫ್ ಬೀಯಿಂಗ್ ದಿ ಸಬ್ ಎಡಿಟರ್ ಫಾರ್ ದಟ್ ಬುಕ್. ಅವ್ರ ಜೊತೆ ಕೆಲಸ ಮಾಡಿದೆ, ಒಂದು 4 ಬರೆಯೋದನ್ನು ಕಲ್ತ್ಕೊಂಡೆ. ಇತ್ತೀಚೆಗೆ ಭೀಮಸೇನ್ ಜೋಶಿ ಅವ್ರ ಬಗ್ಗೆ ನಾನೊಂದು ಪುಸ್ತಕ ಬರೆದು ಅದನ್ನು ಭೈರಪ್ಪನವರಿಗೆ ಕೊಟ್ಟೆ, ಅದನ್ನು ಓದಿದರು, ಅದನ್ನು ಪರಿಷ್ಕರಿಸಿದರು. ನೋಡಪ್ಪ ಚೆನ್ನಾಗಿದೆ, ಕನ್ನಡದಲ್ಲಿ ಬಂದಿರೋ ಮೊಟ್ಟ ಮೊದಲನೇ ಕೃತಿ ಇದು, ಮೂಲ ಕೃತಿ, ಅನುವಾದಗಳು ಬಂದಿದೆ, ಚೆನ್ನಾಗಿ ಬರೆದಿದೆಯಾ, ಇದು ಎಲ್ಲ ಭಾಷೆಯಲ್ಲಿ ಬರಬೇಕು, ಮೊದಲು ಇಂಗ್ಲೀಷಲ್ಲಿ ಬರಬೇಕು ಅಂತೊಂದು ಹುಕುಮ್ ಕೊಡಿಸಿದರು. ಈಗ ಇಂಗ್ಲೀಷಲ್ಲೂ ಒಂದು ತಂದಿಟ್ಟಿದ್ದೀನಿ. ಸೊ ಹೀಗೆ ನನ್ನ ಪ್ರತಿ ಹಂತ ಹಂತವಾದ ಬೆಳವಣಿಗೆಯಲ್ಲಿ ಅವರು ಒಂದು ಕಾಣಿಕೆ ನೀಡ್ತಾ ಬಂದಿದ್ದಾರೆ. ಹಿ ಇಸ್ ಎ ವೆರಿ ಸ್ಟಾಂಚ್ ಮೆಂಟರ್ ಆ್ಯಂಡ್ ಗೈಡ್ ಫಾರ್ ಮೀ. ಐ ಟೋಟ್ಲಿ ಎಕ್ನಾಲೇಜ್ ದ್ಯಾಟ್ ಎವ್ರಿವೇರ್. ಇದಷ್ಟೇ ಅಲ್ಲದೆ ನಾನು ಸಾಕಷ್ಟು ದೇಶದಲ್ಲಿ ವಿದೇಶದಲ್ಲಿ ಎಲ್ಲ ಕಡೆ ಓಡಾಡಿದ್ದೀನಿ. ಸಾಹಿತ್ಯ ಕ್ಷೇತ್ರದಿಂದ ಅಂದರೆ ಮಹಾರಾಷ್ಟ್ರದಲ್ಲಿ ಪುಲಾ ದೇಶಪಾಂಡೆ ಅವ್ರನ್ನ ಹೊರತುಪಡಿಸಿದರೆ ಎಲ್ಲ ಸಾಹಿತಿಗಳ ಬಗ್ಗೆ ನನಗೆ ತುಂಬ ಗೌರವ. ಮೊದಲು ಇಲ್ಲಿ ನಮ್ಮ ಪೂತಿ ನರಸಿಂಹಾಚಾರ್ಯರು ದೊರೆಸ್ವಾಮಿ ಅಯ್ಯಂಗಾರ ಜೊತೆ ಹೆಚ್ಚು ಒಡನಾಟ ಇಟ್ಕೊಳ್ತಾ ಇದ್ದರು, ಅವರ ರಚನೆಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ. ಈಗ ಸಮಕಾಲೀನ ಸಾಹಿತಿಗಳಲ್ಲಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಅತಿ ಹೆಚ್ಚು ಒಡನಾಟ ಇಟ್ಕೊಂಡು ಅದರ ಬಗ್ಗೆ ಅರಿತು ನುರಿತು ಕಲಿತು ಬರೆಯೋರಲ್ಲಿ ಪ್ರಾಯಶಃ ಭೈರಪ್ಪನವರು ಒಬ್ಬರೇ. ಈ ಮಂದರಕ್ಕಾಗಿ ಅವರು ಸಾಕಷ್ಟು ಚರ್ಚೆ ಮಾಡಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ, ಸಂಗೀತಗಾರರ ಜೊತೆ ಒಡನಾಟ ಇಟ್ಕೊಂಡಿದ್ದರು, ರಾಗ್ಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ಒಂದು ಸರಿ ನಾನು ಬೆಂಗಳೂರಲ್ಲಿ ಮನೆಗೆ ಬಂದು ಭೈರವ ಪ್ರಕಾರಗಳನ್ನೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೆ ಹಾಡಿಸಿ ಕೇಳಿಕೊಂಡ್ರು. ಹೀಗೆ ನಿಜವಾದ ಆಸ್ಥೆಯಿಂದ ಕಳಕಳೆಯಿಂದ ಅವರು ಸಂಗೀತದ ಬಗ್ಗೆ ಒಂದು ಸಂಬಂಧ ಬೆಳೆಸ್ಕೊಂಡಿದ್ದಾರೆ, ಅದನ್ನು ಇಂದಿಗೂ ಕಾಪಾಡ್ಕೊಂಡು ಬಂದಿದ್ದಾರೆ. ಹರವಲ್ಲಭ ಸಂಗೀತ ಸಮ್ಮೇಳನ, ತಾನ್ಸೇನ್ ಸಂಗೀತ ಸಮ್ಮೇಳನ, ಪುಣೆಯ ಸವಾಯಕೇಂದ್ರ ಉತ್ಸವ, ಕುಂದಗೋಳದ ಸವಾಯಕೇಂದ್ರ ಉತ್ಸವ, ಹೀಗೆ ಸಂಗೀತ ಅವರ ಜೀವನದ ಒಂದು ಅವಿಭಾಜ್ಯ ಅಂಗ. ಬಹಳ ಹಿ ಲಿಸನ್ಸ್ ಟು ವೆರಿ ಸೀರಿಯಸ್ ಮ್ಯೂಸಿಕ್ ಅವರಿಗೆ. ಹೀಗಾಗಿ ಈ ಒಂದು ಬೃಹತ್ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ತುಂಬ ಸಂತೋಷ ಮತ್ತು ಗರ್ವದ ವಿಷಯ, ಹೆಮ್ಮೆಯ ವಿಷಯ. ಹೀಗೆ ಅವರ ಕೃಷಿ ಬೆಳೀತಾ ಇರಲಿ, ನಮಗೂ ಸೇವೆ ಮಾಡೋ ಅವಕಾಶ ಸಿಗಲಿ ಅಂತ ಹೇಳಿ. ಅವರ ನಾಟಕದಲ್ಲಿ ಇವತ್ತು ನಾವೇ ಹಾಡ್ತಾ ಇದ್ದೀವಿ, ಅದರಲ್ಲಿ ಸಾಕಷ್ಟು ರಾಗಗಳು ಉಲ್ಲೇಖ ಇದೆ. ಸೊ ಅದರಿಂದ ನಾವು ಉದಯ ಅವ್ರ ಜೊತೆ ಚರ್ಚೆ ಮಾಡ್ತಾಯಿದ್ದೆ. ಅದು ನಾಟಕದಲ್ಲಿ ಬರೋ ರಾಗಗಳನ್ನು ಈ ಮುಂಚೆನೇ ಹಾಡ್ಬಿಡೋಲ್ಲ, ನಾಟಕಕ್ಕೆ ಮುಡುಪಾಗಿ ಇಟ್ಕೊಳ್ತೀವಿ. ಅದಕ್ಕಿಂತ ಮುಂಚೆ ಅಷ್ಟೇ ಒಂದು ಅಂತರ್ಮುಖಿಯಾದ ಮುಲ್ತಾನಿ ಅಂತ ಒಂದು ರಾಗದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ರಾಗ ಮುಲ್ತಾನಿ. ಗೋಕುಲ ಗಾಂವ್ಕ ಛೋರ ಬರಸಾನೆ ಕಿ ನಾರ್ ವಿಲಂಬಿತ ಏಕ್ತಾ. ಮುಲ್ತಾನಿ ಮಧ್ಯಾಹ್ನದ ಮಾತ್ರ ಹಾಡೋದು ಅಂತನ? ಕೇಳಿಸ್ತಿಲ್ಲ ಸರ್, ಹೇಳಿ. ಭೈರವಿ ಕಾನ್ಸರ್ಟಿನ ಕೊನೆ ಹಾಡೋ ರಾಗ ಅದು. ಮುಲ್ತಾನಿ ಏನಂದ್ರಿ? ಮಧ್ಯಾಹ್ನ 2 ಹಿಡಿದು 6 ಮುಲ್ತಾನಿಯನ್ನು ಹಾಡಬಹುದು. ಆ ಶಾಸ್ತ್ರದ ಹಿನ್ನೆಲೆಯನ್ನು ನಾವು ಪಡ್ಕೊಂಡು ಬಂದಿದ್ದೀವಿ. ಭೈರವಿ ಯಾವುದೇ ಕಚೇರಿಯ ಕೊನೆ ಹಾಡೋ ರಾಗ ಅದು, ಸರಿನಾ? ಹಾ. ಮುಲ್ತಾನಿ ಇನ್ನೊಂದು ವಿಶ್ಲೇಷಣೆ ಏನಂದರೆ ಶ್ಯಾಮ್ ಕಿ ತೋಡಿ ಅಂತ ಹೇಳ್ತಾರೆ, ಅಂದರೆ ಸಂಜೆಯಲ್ಲಿ ಹಾಡುವ ಮಿಯಾ ಕಿ ತೋಡಿ, ಅದು ಬೆಳಗಿನ ರಾಗ, ಅದರ ಜನ್ಯ ಮುಲ್ತಾನಿ, ಅದರದು ಸಂಜೆ ಪ್ರಕಾರ ಮುಲ್ತಾನಿ. ತೋಡಿ ರಾಗದಲ್ಲಿರುವ ಸ್ವರಗಳೇ ಇದರಲ್ಲಿದೆ, ಆದರೆ ಅದರ ಇದ ಒಂದು ಬೆಳೆಸೋ ರೀತಿ ಬೇರೆ, ಮುಲ್ತಾನಿ ಬೆಳೆಸೋ ರೀತಿಯೇ ಬೇರೆ. ಕೇಳಿ ಮುಲ್ತಾನಿ ಅಂತ ಕೇಳಿ. Thank you.
God.
Oh,
Ah
ಕಾದಂಬರಿಯಲ್ಲಿ ಉಲ್ಲೇಖಿತ ಒಂದು ರಾಗದ ಒಂದು ಚಿಕ್ಕ ಪರಿಚಯ, ಆಮೇಲೆ ನಾಟಕಕ್ಕನ್ನು ಹೆಚ್ಚು ಇಟ್ಕೊಳ್ತೇವೆ. ಒಂದು ಭೈರಪ್ಪನ ಎದುರುಗಡೆ ಕೂತರಿಂದ ಶುದ್ಧ ಕಲ್ಯಾಣದ ಚಿಕ್ಕ ಝಲಕ್ ಕಾಣ್ಬಿಟ್ಟು 10 ನಿಮಿಷದಲ್ಲಿ ನಂತರ ನಾಟಕಕ್ಕೆ ವೇದಿಕೆ ಸಜ್ಜು ಮಾಡ್ತೇವೆ. ಶುದ್ಧ ಕಲ್ಯಾಣ ಆವಿಷ್ಕಾರಕ್ಕೆ ಅಂಕುರಕ್ಕೆ ನಮ್ಮ ಮೈಸೂರು ಕಾರಣ. ಉಸ್ತಾದ ಅಬ್ದುಲ್ ಕರೀಂ ಖಾನ್ ಸರ್ ಮೈಸೂರು ಕೋರ್ಟಿಗೆ ಬಂದಾಗ ಇಲ್ಲಿ ಮೋಹನ್ ಕಲ್ಯಾಣಿ ರಾಗಕ್ಕೆ ಸಂವಾದಿಯಾಗಿ ಶುದ್ಧ ಕಲ್ಯಾಣವನ್ನು ಇದು ಮಾಡ್ತಾರೆ. ಇಟ್ಸ್ ಎ ಕಾನ್ಫ್ಲೂಯೆನ್ಸ್ ಆಫ್ ಮೋಹನ ಆ್ಯಂಡ್ ಕಲ್ಯಾಣಿ, ದಟ್ ಈಸ್ ಭೂ ಆ್ಯಂಡ್ ಯಮನ್ ರಾಗ ಶುದ್ಧ ಕಲ್ಯಾಣ.
ಇದೇ